ನಮಸ್ಕಾರ ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಉಕ್ರೇನ್ನಲ್ಲಿ ಸಿಲುಕಿದ ಬೀದರ್ ವಿದ್ಯಾರ್ಥಿಗಳ ನಿವಾಸಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಭೇಟಿ. ಗುರುದೇವ ಆಶ್ರಮದಲ್ಲಿ ಜ್ಞಾನ ದಾಸೋಹ ಕಾರ್ಯಕ್ರಮ ಆಯೋಜನೆ. ಸತ್ಸಂಗದಿಂದ ಮಾನವನ ಬದುಕು, ಸನ್ಮಾರ್ಗದತ್ತ ಪರಮ ಪೂಜ್ಯ ಶ್ರೀ ಕಾಶಿನಾಥ್ ಬಾಬಾ. ಪ್ರಾದೇಶಿಕ ಅರಣ್ಯ ಇಲಾಖೆಯ ಬೀದರ್ ವಿಭಾಗ ಪ್ಲಾಸ್ಟಿಕ್ ಮುಕ್ತಕ್ಕೆ ಮಾರ್ಚ್ 31ರವರೆಗೆ ಅಭಿಯಾನ. ಶಿವಶಂಕರ್. ಕರ್ನಾಟಕದ ಕನ್ನಡಿಗರ ಹಾಗೂ ಮಹಾರಾಷ್ಟ್ರದ ಮರಾಠಿಗರ ಗಡಿ ಸಮಸ್ಯೆ ಇಲ್ಲವೇ ಇಲ್ಲ. ಡಾಕ್ಟರ್ ಬಲ್ಲೂರ್ ಸಿಂಧುತ್ವ ಪ್ರಮಾಣ ಪತ್ರ ಆದೇಶ ಹಿಂಪಡೆಯಲು ಆಗ್ರಹಿಸಿ ಬೀದರ್ ಜಿಲ್ಲಾ ಗೊಂಡ ಮತ್ತು ಟೋಕರೆ ಕೂಳಿ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಮಹಾಶಿವರಾತ್ರಿ ಅಂಗವಾಗಿ ಗಣೇಶ್ ನಗರದಲ್ಲಿ ಜನಪದ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ. ಮಾರ್ಚ್ 15ರಂದು ಬೀದರ್ನಲ್ಲಿ ಬಹುಜನ ಸಮಾಜ ಪಾರ್ಟಿ ಸಂಸ್ಥಾಪಕ ದಿವಂಗತ ಕಾಂಶಿರಾಮರ 86ನೇ ಜಯಂತಿ. ಸುದ್ದಿಯ ವಿವರಗಳು. ಉಕ್ರೇನ್ನಲ್ಲಿ ಸಿಲುಕಿರುವ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳ ನಿವಾಸಕ್ಕೆ ಜಿಲ್ಲಾಧಿಕಾರಿಗಳಾದ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹಾಗೂ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಿ ಕಿಶೋರ್ ಬಾಬು ಅವರು ನಿನ್ನೆ ತೆರಳಿ ವಿದ್ಯಾರ್ಥಿಗಳ ಹೆತ್ತವರಿಗೆ ಧೈರ್ಯ ತುಂಬಿದರು. ಮೊದಲಿಗೆ ಜನವಡ ನೀರಿನ ಟ್ಯಾಂಕಿನ ಹತ್ತಿರ ಇರುವ ದೀಕ್ಷಿತ್ ಕಾಲೋನಿಯ ವಿಜಯಕುಮಾರ್ ದೊಡ್ಡಿ ಗಣಿಗೇರ್ ಅವರ ನಿವಾಸಕ್ಕೆ ತೆರಳಿ ಉಕ್ರೇನ್ನಲ್ಲಿ ಸಿಲುಕಿದ ಶಾಸಕಾಂಗ್ ಅವರ ಬಗ್ಗೆ ಅವರ ಪಾಲಕರೊಂದಿಗೆ ಮಾತನಾಡಿದರು. ಶಶಾಂಕ್ ಅವರ ತಂದೆ ವಿಜಯಕುಮಾರ್ ಅವರು ತಮ್ಮ ಪುತ್ರ ಶಶಾಂಕ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಬಳಿಕ ಅಲ್ಲಿನ ಪರಿಸ್ಥಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ವಿವರಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೈಲೂರಿನಲ್ಲಿನ ಶಾಹಿನ್ ಶಿಕ್ಷಣ ಸಂಸ್ಥೆಯ ಹಿಂಭಾಗದ ಸಿದ್ದರಾಮಯ್ಯ ಬಡಾವಣೆಗೆ ತೆರಳಿ ವೈಜನಾಥ್ ಮಡ್ಕಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಉಕ್ರೇನ್ನಲ್ಲಿ ಸಿಲುಕಿದ ವಿವೇಕ್ ಅವರ ತಂದೆ ತಾಯಿಯವರೊಂದಿಗೆ ಮಾತನಾಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಶಿಕ್ಷಣ ಸೇರಿದಂತೆ ವಿವಿಧ ಕಾರಣಕ್ಕೆ ಉಕ್ರೇನ್ಗೆ ತೆರಳಿ ಅಲ್ಲಿ ಸಿಲುಕಿದ ವಿದ್ಯಾರ್ಥಿಗಳು ಸೇರಿದಂತೆ ಭಾರತೀಯರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿ ಕರೆತರಲು ಕೇಂದ್ರ ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತದೆ. ತಾವುಗಳು ಎದೆಗುಂದಬೇಡಿರಿ, ಜಿಲ್ಲಾಡಳಿತ ನಿಮ್ಮೊಂದಿಗೆ ಇರುತ್ತದೆ. ಉಕ್ರೇನ್ನಲ್ಲಿನ ಪರಿಸ್ಥಿತಿಯ ಬಗ್ಗೆ ಏನಾದರೂ ದೂರವಾಣಿ ಕರೆಗಳು ಬಂದಲ್ಲಿ ತುರ್ತಾಗಿ ನಮ್ಮ ಗಮನಕ್ಕೆ ತರಬೇಕು ಎಂದು ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಪಾಲಕರಿಗೆ ಧೈರ್ಯ ತುಂಬಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಉಕ್ರೇನ್ನಲ್ಲಿದ್ದ ವಿದ್ಯಾರ್ಥಿ ವಿವೇಕ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಬಗ್ಗೆ ವಿಚಾರಿಸಿದರು. ನಿಮಗೆ ಏನೂ ತೊಂದರೆ ಆಗುವುದಿಲ್ಲ, ಸದ್ಯದಲ್ಲೇ ನೀವು ತಾಯ್ನಾಡಿಗೆ ಬರುತ್ತೀರಿ ಎಂದು ಧೈರ್ಯ ತುಂಬಿದರು. ಈ ವೇಳೆ ವಿದ್ಯಾರ್ಥಿ ವಿವೇಕ್ ಅವರ ತಂದೆ ವೈಜನಾಥ್ ಮಡಿಕೆಯವರು ಮಾತನಾಡಿ, ನಮ್ಮ ಪುತ್ರ ಪುತ್ರಿ ದಿನವೂ ನಮ್ಮ ಸಂಪರ್ಕದಲ್ಲಿದ್ದಾನೆ. ನಮ್ಮ ಮಕ್ಕಳನ್ನು ಗಡಿಭಾಗಕ್ಕೆ ಕರೆತಂದು ಸುರಕ್ಷಿತವಾಗಿ ನಮ್ಮ ಮಡಿಲು ಸೇರುವಂತೆ ಸರ್ಕಾರಗಳು ಪ್ರಯತ್ನಿಸಿ ಸಹಕರಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ನಯೋಮ್ ಮೋಮಿಯನ್, ಬೀದರ್ ತಹಸೀಲ್ದಾರದ ಅಣ್ಣರಾವ್ ಪಾಟೀಲ್, ಜಿಲ್ಲಾಧಿಕಾರಿಗಳ ಕಚೇರಿಯ ಸಂದೀಪ್ ಪಾಟೀಲ್ ಹಾಗೂ ಇತರರು ಇದ್ದರು. ಬೀದರ್ನ ಶಶಾಂಕ್ ಹಾಗೂ ವಿವೇಕ್ ಅವರು ವೈದಿಕ ಶಿಕ್ಷಣ ಪಡೆಯಲು ಉಕ್ರೇನ್ಗೆ ತೆರಳಿದ್ದಾರೆ. ಶಶಾಂಕ್ ಅವರು ಉಕ್ರೇನ್ ದೇಶದ ಕಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ MBBS ಮೊದಲ ವರ್ಷದ ಅಧ್ಯಯನ ನಡೆಸುತ್ತಿದ್ದಾರೆ. ಬೀದರ್ನಿಂದ ಡಿಸೆಂಬರ್ 4ರಂದು ನಿರ್ಗಮಿಸಿದರು. ವಿವೇಕ್ ಅವರು 20 ದಿನಗಳ ಹಿಂದೆಯಷ್ಟೇ ಬೀದರ್ನಿಂದ ಉಕ್ರೇನ್ಗೆ ತೆರಳಿದ್ದಾರೆ. ಈಗ ಪೋಲೆಂಡ್ ಕಡೆ ಕರ್ಕೊಂಡು ಹೋಗ್ಬೇಕಂದ್ರು ಅದ್ರ ಕಡೆ ರಷ್ಯಾ ಬಾರ್ಡರ್ದಲ್ಲಿ ಬಿಡ್ಬೇಕಂತ ಪ್ಲಾನ್ ಇತ್ತು. ಅಲ್ಲಿ ಇದ್ದವ್ರದ್ದು ಎಲ್ಲಿ ಅವ್ರದ್ದು ವಿಡಿಯೋ ವಿಡಿಯೋ ಸರ್ ವಿಡಿಯೋ ಸೊ 500,000 ಖರ್ಚಿನಲ್ಲಿ ನಿಮ್ಗೆ ಪೋಲೆಂಡ್ ಅಂದ್ರಿಗೆ ಹೋಯ್ತೀನಿ ಅಂತ ಹೇಳ್ತಾರೆ. ಎಂಬೆಸಿ ಅವ್ರು ಹೇಳ್ತಾರ? ಹೌದಾ? ನೀವು ರಿಸ್ಕ್ ಮೇಲೆ ಪೋಲೆಂಡ್ ಅಂಗರಿಗೆ ಹೋಗ್ಬೋದು, ಇಲ್ಲಾಂದ್ರೆ ಎಂಬೆಸಿ ಅವರು ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಹೇಳ್ತಾರೆ ನಿಮ್ಗೆ ಏನನ್ನೋದು. ಓಕೆ ಓಕೆ ಓಕೆ. ಈಗ ಮೆಜಾರಿಟಿ ಹೆಂಗೆ ಪೋಲೆಂಡ್ ಅಂಗರಿಗೆ ಶಿಫ್ಟ್ ಆಗ್ಬೇಕಂತ ಮಾಡತ್ತಿರೋ ಹುಡುಗರು ಡಿಸಿಷನು, ಅಥವಾ ಎಂಬೆಸಿ ಅವರು ಮೆಸೇಜ್ ಸಂಬಂಧ ವೇಟ್ ಮಾಡ್ತಿರೋ? ಹಾಂ, ನಿಮ್ಮಲ್ಲಿ ಲೋಕಲ್ ಡಿಸಿಷನ್ ಏನಪ್ಪ, ನಿಮ್ದು ಡಿಸಿಷನ್ ಏನು? ಹಲೋ, ನಿಮ್ದು ನಿಮ್ದೇನು ಡಿಸಿಷನ್ ಅಪ್ಪಿ? ನೀವು ಮೀಟಿಂಗ್ದಲ್ಲಿ ಇದ್ರೆ ಆಯ್ತು, ಆಯ್ತು ಮಾತಾಡ್ತೀವಿ, ಮತ್ತೆ ಮಾತಾಡ್ತೀವಿ ಅವ್ರಿಗೆ.
ಮಾರ್ಚ್ 3 ರಿಂದ 5 ರವರೆಗೆ 3 ದಿನಗಳ ಕಾಲ ಬೀದರ್ನ ಶ್ರೀ ಗುರುದೇವ ಆಶ್ರಮದಲ್ಲಿ ಸದ್ಗುರು ಶ್ರೀ ಸಿದ್ಧರುಡನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಸಚ್ಚಿದಾನಂದ ಮಹಾಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನೆ ಸವಿ ನೆನಪಿಗಾಗಿ 3 ದಿವಸದ ಜ್ಞಾನದಾಸೋಹ ಕಾರ್ಯಕ್ರಮದ ಸಮರೂಪದಲ್ಲಿ ಪರಮ ಪೂಜೆ ಶ್ರೀ ಕಾಶಿನಾಥ್ ಬಾಬಾ ಅವರು ಮಾತನಾಡುತ್ತಾ ಸತ್ಸಂಗದಲ್ಲಿ ಸನ್ಮಾರ್ಗವಿದೆ ಎಂದು ಹೇಳಿದರು. ಬೀದರ್ನ ಸಿದ್ಧರುಡ ಮಠದ ಸದ್ಗುರು ಶಿವಕುಮಾರ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗುರುದೇವಾಶ್ರಮದಲ್ಲಿ ಸದ್ಗುರು ಸಿದ್ಧರುಡರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪರಮ ಪೂಜೆ ಶ್ರೀ ಕಾಶಿನಾಥ್ ಬಾಬಾ ಅವರು ಮಾತನಾಡುತ್ತಾ ಸತ್ಸಂಗದಿಂದ ಮಾನವನ ಬದುಕು ಹಸನವಾಗುತ್ತದೆ ಎಂದರು. ವಿಶ್ವಾಮಿತ್ರರು 12 ವರ್ಷಗಳ ತಪಸ್ಸನ್ನು ವಶಿಷ್ಠರಿಗೆ ದಾನ ಮಾಡಿದರು. ವಶಿಷ್ಠರ ಆಶ್ರಮಕ್ಕೆ ಬಂದ ವಿಶ್ವಾಮಿತ್ರರಿಗೆ ವಿಶಿಷ್ಟರು 5 ನಿಮಿಷದ ಸತ್ಸಂಗ ದಾನ ಮಾಡಿದರು. ಬೀದರ್ನ ಸಿದ್ಧರುಡ ಮಠದ ಸದ್ಗುರು ಶಿವಕುಮಾರ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗುರುದೇವ ಆಶ್ರಮದಲ್ಲಿ ಸದ್ಗುರು ಸಿದ್ಧರುಡರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪರಮ ಪೂಜೆ ಶ್ರೀ ಕಾಶಿನಾಥ್ ಬಾಬಾ ಅವರು ಮಾತನಾಡುತ್ತಾ ಸತ್ಸಂಗದಿಂದ ಮಾನವನ ಬದುಕು ಹಸನವಾಗುತ್ತದೆ ಎಂದರು. ವಿಶ್ವಾಮಿತ್ರರು 12 ವರ್ಷಗಳ ತಪಸ್ಸನ್ನು ವಶಿಷ್ಠರಿಗೆ ದಾನ ಮಾಡಿದರು. ವಶಿಷ್ಠರ ಆಶ್ರಮಕ್ಕೆ ಬಂದ ವಿಶ್ವಾಮಿತ್ರರಿಗೆ ವಶಿಷ್ಠರು 5 ನಿಮಿಷದ ಸತ್ಸಂಗ ದಾನ ಮಾಡಿದರು. ಇದರಿಂದ ಗೋಪಿ ತಗೊಂಡ ವಿಶ್ವಾಮಿತ್ರರು ವಶಿಷ್ಠರೊಂದಿಗೆ ವಾದ ವಿವಾದ ನಡೆಸಿದರು. ಈ ವಿಷಯವನ್ನು ಇಟ್ಟುಕೊಂಡು ಇಬ್ಬರು ಮಹಾ ಋಷಿಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶನ ಬಳಿ ಹೋದರು. ತ್ರಿಮೂರ್ತಿಗಳು ಇದು ನಮ್ಮಿಂದ ನ್ಯಾಯ ಅಸಾಧ್ಯವೆಂದು ಮಹೇಶರು ಅಧಿವೇಶನ ಬಳಿ ಕರೆದುಕೊಂಡು ಹೋದರು. ಅಧೀಶರು ವಿಶ್ವಾಮಿತ್ರರಿಗೆ ತಪಸ್ಸು ಶ್ರೇಷ್ಠವೋ ಅಥವಾ ಸತ್ಸಂಗ ಶ್ರೇಷ್ಠವೋ ಎಂಬುದು ತಿಳಿಯಬೇಕಾದರೆ ವಿಶ್ವಾಮಿತ್ರರೇ ನೀವು ನಿಮ್ಮ ತಪಸ್ಸು ನನಗೆ ದಾನ ಮಾಡಿದರೆ ನಾನು ಭೂಮಿಯಿಂದ ಎದ್ದರೆ ನೀವೇ ಶ್ರೇಷ್ಠರು ಎಂದಾಗ ವಿಶ್ವಾಮಿತ್ರರು ತಪಸ್ಸು ದಾನ ಮಾಡಿದರು. ಅಧೀಶರು 1 ಇಂಚು ಭೂಮಿ ಬಿಟ್ಟು ಮೇಲೆ ಏಳಲು ಸಾಧ್ಯವಾಗಿಲ್ಲ. 5 ನಿಮಿಷ ಸತ್ಸಂಗ ಮಾಡಿದ ವಶಿಷ್ಠರು ದಾನ ಮಾಡಿದಾಗ ಅಧೀಶರು 3 ಅಡಿ ಎತ್ತರಕ್ಕೆ ಎದ್ದರು. ಇದನ್ನು ಕಂಡ ವಿಶ್ವಾಮಿತ್ರರು ಪೆಚ್ಚು ಮೋರೆ ಹಾಕಿಕೊಂಡು ಸುಮ್ಮನೆ ಕುಂತರು. ತಪಸ್ಸುಗಿಂತ ಸತ್ಸಂಗಕ್ಕೆ ಬಹಳ ಶಕ್ತಿ ಇದೆ ಎಂದರು. ಪೂಜ್ಯ ಮಾತಾ ಸಿದ್ದೇಶ್ವರಿಯವರು ಮಾತನಾಡುತ್ತಾ ಬಂಧುಗಳು ಬಂದು ಉಂಡು ಹೋಗುವವರಿಗೆ ಇರುತ್ತಾರೆ ಎಂದರು. ಪರಮ ಪೂಜೆ ಶ್ರೀ ಅಭಿಮನ ವೆಂಕಟೇಶ್ವರ ಸ್ವಾಮಿಗಳು ದೇವರ ಧ್ಯಾನದಲ್ಲಿ ಶಕ್ತಿ ಇದೆ. ಭೂಮಿಯ ಮೇಲೆ ಹುಟ್ಟಿ ಬಂದ ಪ್ರತಿಯೊಂದು ಜೀವಿಗಳಿಗೆ ದೇವರು ಆಶ್ರಯ ನೀಡುತ್ತಾರೆ ಎಂದರು. ಪೂಜೆ ಗಣೇಶಾನಂದ ಮಹಾರಾಜರು ಮಾತನಾಡುತ್ತಾ ಮಾರ್ಚ್ 3 ರಿಂದ 5 ರವರೆಗೆ 3 ದಿನಗಳ ಕಾಲ ಬೀದರ್ನ ಶ್ರೀ ಗುರುದೇವಾಶ್ರಮದಲ್ಲಿ ಸದ್ಗುರು ಶ್ರೀ ಸಿದ್ಧರುಡರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಸಚ್ಚಿದಾನಂದ ಮಹಾಸ್ವಾಮಿಗಳವರ ಮೂರ್ತಿ ಪ್ರತಿಷ್ಠಾಪನೆ ಸವಿ ನೆನಪಿಗಾಗಿ 3 ದಿವಸದ ಜ್ಞಾನ ದಾಸೋಹ ಕಾರ್ಯಕ್ರಮವನ್ನು ಶ್ರೀ ಸಿದ್ಧರುಡ ಮಠದ ಸದ್ಗುರು ಪರಮ ಪೂಜೆ ಶಿವಕುಮಾರ್ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಹಾಗೂ ಮಾತಾ ಸಿದ್ದೇಶ್ವರಿ ತಾಯಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸದ್ಭಕ್ತರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜೆ ಶ್ರೀ ಕಾಶಿನಾಥ್ ಬಾಬಾ, ಪರಮ ಪೂಜೆ ಶ್ರೀ ದೇವಾನಂದ ಮಹಾಸ್ವಾಮಿಗಳು, ಪರಮ ಪೂಜೆ ಶ್ರೀ ಶೌದ್ರಾಪಾನಂದ ಭಾರತಿ ಸ್ವಾಮಿಗಳವರು ಸೇರಿದಂತೆ ಸದ್ಗುರು ಶ್ರೀ ಸಿದ್ಧರೋಡ ಮಠದ ಸದ್ಭಕ್ತರು ಇದ್ದರು. ಪರಮ ಪೂಜ್ಯರಾಗಿರುವ ದೇವಾನಂದ ಮಹಾಸ್ವಾಮಿ ಮಾಲೀಕ ಪರಮ ಪೂಜ್ಯ ಮಾತಾ ಸಿದ್ದೇಶ್ವರಿ ತಾಯಿಯವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಅಭಿನಂದಿಸೋಣ. ಪೂಜ್ಯರ ಸಂಪೂರ್ಣ ಕೃತೆ ಸದಾ ಮಾತೆಯವರ ಮೇಲಿರಲಿ, ನಮ್ಮೆಲ್ಲರ ಮೇಲಿರಲಿ, ಭಕ್ತರ ಮೇಲಿರಲಿ ಅಂತ ಪರಮ ಪೂಜ್ಯ ಮಹಾರಾಜರು ಶ್ರೀಮಠದ ಗಣಪತಿ ಮಹಾರಾಜರಿಗೆ ಹೃದಯದಲ್ಲಿ ಆಶೀರ್ವದಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಜೋರಾದ ಜಪಾಲಿಗೆ ಶ್ರೀಗಳನ್ನ ಸತ್ಕರಿಸುವಂತ ಈ ಒಂದು ಅದ್ಭುತವಾದ ಲಕ್ಷಣವನ್ನು ಅನಿಸೋಣ. ದೇವಂಗನಂದೇ ಪೂಜ್ಯರಾಗಿರುವ ದೇವಾನಂದ ಮಹಾಸ್ವಾಮಿಗಳು ಗೌರವ ಸತ್ಕಾರವನ್ನು ಮಾಡಿದ್ದಾರೆ. जब विश्वामित्र मुंह छेद आगे ठहर गए, इसके शक्ति उनको चिन्ह पर बल्कि आदिशेष पर चले गए. नहीं ब्रह्मा विष्णु कोई भी बोलेंगे उनको शापन लगा देते. ब्रह्मा भी विष्णु भी ईश्वर भी आदिशेष को उनके सामने निरूप होगा शक्ति क्या है.
तपशक्ति क्या है, सत्संग शक्ति क्या है। इसलिए आप भक्तों कभी कभी सत्संग सीखते सुनते सत्संग का सार आप वाणी उसको ध्यान करेंगे। आदिशेष कैसा उड़ गया है उभार लेके, अपने जलवा कैसा उड़ गया है, शक्ति उतना रहता सत्संग। ಬೀದರ್ ವಿಭಾಗ ವತಿಯಿಂದ ಮಾರ್ಚ್ 1-31 ಬೀದರ್ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವ ರಸ್ತೆಗಳನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ಪ್ರಾದೇಶಿಕ ಅರಣ್ಯ ಇಲಾಖೆಯ ಬೀದರ್ ವಿಭಾಗ ಅಧಿಕಾರಿ ಶಿವಶಂಕರ್ ಅವರು ಹೇಳಿದರು. ಬೀದರ್ ಪ್ರಾದೇಶಿಕ ಅರಣ್ಯ ಇಲಾಖೆಯ ವಿಭಾಗದ ಅಧಿಕಾರಿ ಶಿವಶಂಕರ್ ಅವರು ಮಾತನಾಡುತ್ತಾ ಪ್ಲಾಸ್ಟಿಕ್ ಮುಕ್ತ ಅರಣ್ಯ ಪ್ರದೇಶ
ಸ್ವಚ್ಛತೆ ಕಾರ್ಯಕ್ರಮವನ್ನು ಬೀದರ್ ಪ್ರಾದೇಶಿಕ ಅರಣ್ಯ ವಿಭಾಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಮಾರ್ಚ್ 31 ರವರೆಗೆ ಸುಮಾರು ಒಂದು ತಿಂಗಳು ಕಾಲ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಪ್ರದೇಶದ ಒಳಗಡೆ ಮತ್ತು ಅರಣ್ಯ ರಸ್ತೆ ಬದಿ ಇರುವ ಪ್ಲಾಸ್ಟಿಕ್ ಬಾಟಲ್ ಕ್ಯಾರಿ ಬ್ಯಾಗ್ ಪೇಪರ್ ಮತ್ತು ಇತರ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದು ಹಾಕಿ ಸದರಿ ವಸ್ತುಗಳನ್ನು ತೆರೆದು ವಾಹನ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗಿ ಒಂದು ಕಡೆ ಸಂಗ್ರಹಣ ಮಾಡುವುದರಿಂದ ಅರಣ್ಯ ಪ್ರದೇಶ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಗಾಜರೆ, ಪ್ರವೀಣ್ ಕುಮಾರ್ ಮೋರೆ, ರವಿ ರೋಪ್ ಸಿಂಗ್, ಶಿವಕುಮಾರ್ ಸೂರ್ಯವಂಶಿ ಅವರು ಸೇರಿದಂತೆ ಬೀದರ್ ಪ್ರಾದೇಶಿಕ ಅರಣ್ಯ ಇಲಾಖೆಯ ವಿಭಾಗ ಸಿಬ್ಬಂದಿಗಳಿದ್ದರು. ಅರಣ್ಯ ಸ್ವಚ್ಛಗೊಳಿಸೋ ಕಾರ್ಯಕ್ರಮಕ್ಕೆ ಜಯವಾಗಲಿ. ಅರಣ್ಯ ಸ್ವಚ್ಛಗೊಳಿಸೋ ಕಾರ್ಯಕ್ರಮಕ್ಕೆ ಜಯವಾಗಲಿ. ಅರಣ್ಯ ಸ್ವಚ್ಛಗೊಳಿಸೋ ಕಾರ್ಯಕ್ರಮಕ್ಕೆ ಜಯವಾಗಲಿ. ಪ್ಲಾಸ್ಟಿಕ್ ಅರಣ್ಯ ಸ್ವಚ್ಛಗೊಳಿಸೋ ಕಾರ್ಯಕ್ರಮಕ್ಕೆ ಜಯವಾಗಲಿ. ಸರ್ ಬಂದೆ ಬೀದರ್ ಅರಣ್ಯ ಇಲಾಖೆ ವತಿಯಿಂದ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 31ನೇ ತಾರೀಕುವರೆಗೆ ನಾವು ಅರಣ್ಯ ಪ್ರದೇಶದೊಳಗೆ ಹಾದು ಹೋಗುವ ಎಲ್ಲ ರಸ್ತೆಗಳಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ಗಳಿವೆ, ಅದನ್ನು ವಿಲೇವಾರಿಗೊಳಿಸುವ ಕೆಲಸವನ್ನು ನಾವು ಈಗ ಕೈಗೆ ಎತ್ತಿಕೊಂಡಿದ್ದೀವಿ. ಮಾರ್ಚ್ 3ನೇ ತಾರೀಕು ವಿಶ್ವ ವನ್ಯಜೀವಿ ದಿನಾಚರಣೆ, ಮಾರ್ಚ್ 21ನೇ ತಾರೀಕು ವಿಶ್ವ ಅರಣ್ಯ ದಿನಾಚರಣೆ, ಮಾರ್ಚ್ 22ನೇ ತಾರೀಕು ವಿಶ್ವ ನೀರಿನ ದಿನಾಚರಣೆ ಇರುವುದರಿಂದ ಈ 3 ದಿನಾಚರಣೆಗಳನ್ನು ಆಚರಿಸುವ ಸಲುವಾಗಿ ನಾವು ಈ ಒಂದು ಉನ್ನತ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಬೀದರ್ ಜನತೆಗೆ ಮನವಿ ಏನು ಮಾಡ್ತೀನಿ ಅಂದರೆ, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ದಯಮಾಡಿ ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವಾಗ ನಿಂತು ದಯಮಾಡಿ ಊಟ ಮಾಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಗಳನ್ನು ಎಸಿಬೇಡಿ, ನೀರಿನ ಬಾಟಲ್ಗಳನ್ನು ಎಸಿಬೇಡಿ. ಯಾರಾದರೂ ಪ್ಲಾಸ್ಟಿಕ್ ಕಸಗಳನ್ನು ಹಾಕುವಾಗ ಅಂಥ ಜನರನ್ನು ಮಾಹಿತಿಯನ್ನು ನಮಗೆ ದಯಮಾಡಿ ಒದಗಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿನ್ನೆ ಕೂಡ ನಾವು ಈ ಆಟೋನಗರಿಂದ ಹಳೆಯ ಸೀಟುಗಳು, ಸ್ಟೈರೋಫೋಮು ಇತ್ಯಾದಿ ಮೆಟೀರಿಯಲ್ಗಳನ್ನು ನೌಬಾದ್ ಚೌಂಡಿ ರೋಡ್ ಅರಣ್ಯ ಪ್ರದೇಶದೊಳಗೆ ಹೋಗುವ ರೋಡಲ್ಲಿ ಹಾಕಕ್ಕೆ ಬಂದಿದ್ದರು. ಅವರನ್ನು ಕೂಡ ಹಿಡಿದು ಕೇಸ್ ಕೂಡ ಮಾಡಿದ್ದೀವಿ. ಇದನ್ನು ಕಂಟಿನ್ಯೂ ಮಾಡ್ತೀವಿ, ಯಾಕೆಂದರೆ ಅರಣ್ಯ ನಮ್ಮ ಮನೆ ಇಲ್ಲ, ವನ್ಯಜೀವಿಗಳ ಮನೆ. ಅದನ್ನು ನಮ್ಮ ಮನೆ ಥರ ಸ್ವಚ್ಛ ಇರುವಂಥದ್ದು ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಜನರು ಇದರಲ್ಲಿ ಸಹಕಾರ ಮಾಡಬೇಕು. ಯಾವುದೇ ಕಸವನ್ನು ಅರಣ್ಯ ಪ್ರದೇಶದಲ್ಲಿ ಹಾದು ಹೋಗುವ ರಸ್ತೆಗಳಲ್ಲಿ ಹಾಕಬೇಡ ಅಂತ ಮನವರಿಕೆ ಮಾಡ್ಕೊಳ್ತೀನಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಗಡಿ ಕನ್ನಡಿಗರ ಸಮಸ್ಯೆ ಸವಾಲುಗಳು ಕುರಿತು ಏರ್ಪಡಿಸಿದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಸಸಿಗೆ ನೀರೊಯ್ಯುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಕನ್ನಡ ಭಾಷೆ ಉಳಿಯಬೇಕಾದರೆ ಕನ್ನಡಿಗರು ಕನ್ನಡ ಭಾಷೆಯಲ್ಲಿ ಅನ್ಯ ಭಾಷಿಕರೊಂದಿಗೆ ವ್ಯವಹರಿಸಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ಚಂದ್ರ ಶೆಟ್ಟಿ ಕನ್ನಡಿಗರಿಗೆ ಕರೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ಚಂದ್ರ ಶೆಟ್ಟಿ ಅವರು ಮಾತನಾಡುತ್ತಾ, ಕನ್ನಡ ಭಾಷೆವೆಂದರೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪದ. ಕನ್ನಡ ಭಾಷೆಯಲ್ಲಿ ಅನನ್ಯ ಸೊಗಡು ಅಡಗಿವೆ. ಕನ್ನಡ ಭಾಷೆಯೊಂದಿಗೆ ನಮ್ಮ ಸಂಸ್ಕೃತಿ ಉಳಿಸುವುದು ಇಂದಿನ ಬಹುಮುಖ್ಯ ಅಗತ್ಯವಾಗಿದೆ ಎಂದು ಹೇಳಿದರು. ಕರ್ನಾಟಕ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಬಲ್ಲೂರವರು ಗಡಿ ಕನ್ನಡಿಗರ ಸಮಸ್ಯೆ ಸವಾಲುಗಳು ಕುರಿತು ವಿಶೇಷ ಉಪನ್ಯಾಸ ನೀಡುತ್ತಾ, ಕರ್ನಾಟಕದ ಕನ್ನಡಿಗರ ಹಾಗೂ ಮಹಾರಾಷ್ಟ್ರದ ಮರಾಠಿಗರ ಗಡಿ ಸಮಸ್ಯೆ ಇಲ್ಲವೇ ಇಲ್ಲ, ಇದು ಎರಡು ರಾಜ್ಯಗಳ ರಾಜಕಾರಣಿಗಳ ಗಡಿ ಸಮಸ್ಯೆ ಇದೆ ಎಂದು ಪ್ರತಿಪಾದಿಸಿದರು.
ಗಡಿ ರಾಜ್ಯಗಳ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಗಡಿ ಸಮಸ್ಯೆ ಉಲ್ಬಣಗೊಂಡಿದೆ ಎಂದು ಖೇದ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಏದಿಂದ ಡಿ ದರ್ಜೆಯ 5000 ಹುದ್ದೆಗಳು ಖಾಲಿ ಇವೆ. ರಾಜ್ಯ ಸರ್ಕಾರ ಈ ಹುದ್ದೆಗಳು ಭರ್ತಿ ಮಾಡಿದರೆ ಗಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತದೆ ಎಂದರು. ರಾಜ್ಯ ಸರ್ಕಾರ ಮಠಗಳಿಗೆ ಅನುದಾನ ನೀಡಿದಂತೆ ಕನ್ನಡ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕು. ಇದರಿಂದ ಗಡಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಾಗುತ್ತದೆ. ಗಡಿ ಸಮಸ್ಯೆಗಳ ನಿವಾರಣೆಗೆ ರಾಜ್ಯ ಸರ್ಕಾರ ಕಾಳಜಿ ವಹಿಸಬೇಕು ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಶಿಂದೇವರು ಮಾತನಾಡುತ್ತಾ, ಕಳೆದ ವರ್ಷ ಕೋವಿಡ್-19 ಬೀದರ್ಕೋಟೆಯಲ್ಲಿ ಜಿಲ್ಲಾಡಳಿತದ ನಡೆದ ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಕಾಲೇಜಿನಲ್ಲಿ ಶೀಘ್ರವೇ ಯುವ ಸೌರಭ್ ಕಾರ್ಯಕ್ರಮ ಆಯೋಜಿಸಲಾಗುವುದು. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಜನಪದ ಕಲಾವಿದರ ಬಳಗದ ಜಿಲ್ಲಾಧ್ಯಕ್ಷರ ವಿಜಯಕುಮಾರ್ ಸೋನೇರವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಕನ್ನಡ ಸಂಸ್ಕೃತಿ ಕಲೆ ಸಾಹಿತ್ಯ ಜನಪದ ಉಳಿಯಬೇಕಾದರೆ ವಿದ್ಯಾರ್ಥಿಗಳು ಮೊಬೈಲ್ಗಳಿಂದ ಹೊರಬರಬೇಕು ಎಂದು ಕರೆ ನೀಡಿದರು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳೆ ಕಾಲೇಜಿನ ಪ್ರಚಾರದ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು ಇವರ ಸಹಕಾರದೊಂದಿಗೆ ಜಿಲ್ಲೆಯ ಬೆಂಗುಳಖೇಡೆ ಗ್ರಾಮದ ಶ್ರೀಮತಿ ಗೀತಾ ಹಾಗೂ ತಂಡದವರು ಜನಪದ ಮತ್ತು ವಚನ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು. ಪ್ರಾರಂಭದಲ್ಲಿ ಕುಮಾರಿ ಪಲ್ಲವಿ ಹಾಗೂ ಸಂಗಡಿಗರು ಕನ್ನಡ ಗೀತೆ ಹಾಡಿದರೆ ಕುಮಾರಿ ಮಮಿತಾ ಹಾಗೂ ಸಂಗಡಿಗರು ಸ್ವಾಗತ ಗೀತೆ ಹಾಡಿದರು. ಡಾಕ್ಟರ್ ಭೀಮ್ಷಾ ಸ್ವಾಗತಿಸಿದರೆ ಶ್ರೀಮತಿ ಗೀತಾ ಹಾಗೂ ತಂಡದವರು ಜನಪದ ಗೀತೆಗಳು ಹಾಡಿ ಜನಮನ ರಂಜಿಸಿದರು. ಬಂಡೆಯ ಸ್ವಾಮಿ ನಿರೂಪಿಸಿದರೆ ಕೊನೆಯಲ್ಲಿ ಪ್ರೊಫೆಸರ್ ಮನೋಹರ್ ವಂದಿಸಿದರು. ಎನ್ಎಸ್ಎಸ್ಕೆ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಎಸ್ ಅಪರಂಜಿ, ಜನಪದ ಕಲಾವಿದ ಶ್ರೀಮತಿ ಗೀತಾ ಬೇಮುಳ್ಖೇಡ ಮುಂತಾದವರು ವೇದಿಕೆಯ ಮೇಲೆ ಇದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಜನಪದ ಕಲಾಸಕ್ತರು ಇದ್ದರು. ಒಂದು ವಿಚಾರ ಸಂಕಿರಣದಲ್ಲಿ ಬೇರೆ ಬೇರೆ ಕಡೆಯಿಂದ ಏನದಲ್ಲ ಒಂದು ಕನ್ನಡದ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರಿಗೂ ಸಹ ಗಂಡ ಬಯಸಿದ್ದನ್ನ ಗಂಡ ಬಯಸಿದ್ದನ್ನ ಹೆಂಡತಿ ಹೇಳದೇ ಮಾಡಿದಾಗ ಅಡುಗೆಯ ರುಚಿ ಅಷ್ಟು. ಈ ಗಡಿ ಬಗ್ಗೆ ಏನಾದ್ರು ಒಂದಿಷ್ಟು ನಾವು ಯೋಚನೆ ಮಾಡ್ತೀವಿ ವಿಚಾರ ಮಾಡ್ತೀವಿ ಅಂದ್ರೆ ಈ ಮಹಾರಾಷ್ಟ್ರದ ಗಡಿ, ಕನ್ನಡದ ಗಡಿ, ತೆಲಂಗಾಣದ ಗಡಿಯನ್ನು ಬಿಟ್ಟುಬಿಟ್ಟು ನಾವು ಗಡಿ ಬಗ್ಗೆ ಯೋಚನೆ ಮಾಡೋಣ, ಈ ದೇಶದ ಗಡಿ ಬಗ್ಗೆ ಒಂದ್ಸಲ ಯೋಚನೆ ಮಾಡೋಣ. ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಮನೋಭಾವನೆಯನ್ನು ನಮ್ಮಲ್ಲಿ ಇಟ್ಕೊಂಡು ಈ ಗಡಿ ಭಾಗದಲ್ಲಿ ಇರುವಂತಹ ಎಲ್ಲ ಜೊತೆ ನಾವು ಸೌಹಾರ್ದ ಬದುಕನ್ನು ಬದುಕೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ಈ ಗಡಿ ಭಾಗದ ಜೊತೆ ನಮ್ಗೆ ಅನೇಕ ಸಂಬಂಧಗಳಿವೆ. ಅದು ಕುಡುಕೊಳ್ಳಲು ಇರ್ಬೋದು, ಬೇರೆ ಬೇರೆ ಸಂಬಂಧಗಳು, ನಮ್ಮ ಇಂಟ್ರೆಸ್ಟ್ ಇರ್ಬೋದು, ಅಲ್ಲಿನ ಮದುವೆಗಳ ಅಲ್ಲಿನ ಹುಡುಗಿಯರಿಗೆ ನಮ್ಮ ತರೋದು, ನಮ್ಮ ಇದ್ದಂತ ಅಲ್ಲಿ ಕೊಡೋದಿರ್ಬೋದು. ಹೀಗಾಗಿ ಗಡಿ ಭಾಗದ ಒಂದು ಸ್ವಲ್ಪ ಸೌಹಾರ್ದ ವಾತಾವರಣ ನಾವೆಲ್ಲ ನಿರ್ಮಾಣ ಮಾಡಬೇಕಾಗಿದೆ. ನಾವು ಭಾಷೆ ನೋಡ್ತೀವಿ ಇತ್ತೀಚಿನ ಬೆಳಗಾವಿ ಇಟ್ಕೊಂಡು ಅನೇಕ ಕಡೆ ಸುಮ್ಸುಮ್ನೆ ಏನು ಇಲ್ಲದೆ ತಂಟೆ ತಕರಾರುಗಳು ನಮ್ಮ ಜೊತೆ ಯಾವಾಗೂ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ನಾವೆಲ್ಲರೂ ಬಹಳಷ್ಟು ನಾವೆಲ್ಲ ಒಳ್ಳೆ ಬುದ್ಧಿವಂತರು ಈ ಕನ್ನಡಿಗರು ಅಂತಂದ್ರೆ ಯಾವಾಗಲೂ ನಾವು ಸೌಹಾರ್ದವನ್ನ ಬಯಸ್ಬೋದು. ಆದ್ರೆ ಬೇಗ ಬೇಗ ಈ ಗಡಿಗಳು ನಮ್ಮೆಲ್ಲ ಆಗಾಗ ನಮ್ಮ ತಂಟೆ ತಕರಾರುಗಳನ್ನು ಮಾಡ್ತಾನೆ ಇರ್ತಾರೆ. ಹೀಗಾಗಿ ನಾವು ಬಹಳಷ್ಟು ಹೇಳಿರ್ತೀವಿ, ಬಹಳಷ್ಟು ಮಹಾರಾಷ್ಟ್ರವರಿಗೆ ಬಹಳಷ್ಟು ಎಚ್ಚರಿಕೆ ಕೊಡುವಂತ ಮಾತುಗಳು ಮಾಡಿದ್ದೀವಿ. ನೀವು ಕರ್ನಾಟಕದ ಒಂದು ಊರುಗಳಲ್ಲ ಒಂದು ಸಣ್ಣ ಮಣ್ಣುಗಳನ್ನು ಮುಟ್ಲಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಅವಾಸಗಳು ಬಹಳಷ್ಟು ಹಾಕಿರ್ತದ. ಈಗೆಲ್ಲ ಚೆನ್ನಾಗಿರ್ಬೇಕಿದ್ದ ನಾವೆಲ್ಲ ಒಂದು ಸೌಹಾರ್ದ ವಾತಾವರಣ ನಾವೆಲ್ಲ ನಿರ್ಮಾಣ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವೆಲ್ಲ ಮಾಡಬೇಕಾದ್ರೆ ನಮ್ಮ ಮೂಲ ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ನಮ್ಮ ಭಾಷೆಯಿಂದ ಶುರು ಮಾಡಬೇಕಾಗಿದೆ. ಆತ್ಮೀಯ ಸಹೋದರಿಯರೇ, ಕನ್ನಡ ಅಂದ್ರೆ ನಮ್ಮ ಭಾಷೆ ಅಲ್ಲ, ನಮ್ಮ ಸಂಸ್ಕೃತಿ. ಒಂದು ವೇಳೆ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿದೆ, ಅದು ನಮ್ಮ ಭಾಷೆಯನ್ನ ನಾವು ಉಳಿದ್ರೆ ಮಾತ್ರ ಸಂಸ್ಕೃತಿ ಉಳಿಲಕ್ಕೆ ಸಾಧ್ಯ ಅಲ್ಲ. ಆ ಭಾಷೆ ಎಲ್ಲ ಉಳಿಬೇಕಂದ್ರೆ ಈ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮ ಸರ್ಕಾರಿ ಕಾಲೇಜುಗಳು ಇವೆಲ್ಲ ಉಳಿಬೇಕಾಗಿದೆ.
ಇವೆಲ್ಲ ಉಳಿತು ಅಂದ್ರೆ ಮಾತ್ರ ಅವ ಕನ್ನಡ ಉಳಿಯಲಿಕ್ಕೆ ಸಾಧ್ಯ ಅಲ್ಲ. ಕನ್ನಡ ಉಳಿತು ಅಂದ್ರೆ ಅವಾಗ ಒಂದಿಷ್ಟು ಕನ್ನಡಿಗರು ಉಳಿತಾರ, ಕನ್ನಡ ಕನ್ನಡಿಗ ಇವರಿದ್ರಿಂದ ಮಾತ್ರ ಕರ್ನಾಟಕ ಉಳಿಯಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಾಸ್ತವ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮಗೆ ಗಡಿ ಸಮಸ್ಯೆ ಇದೆ, ಗಡಿ ತಂಟೆ ಇದೆ, ಅವರವರು ಆಗಾಗ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ, ಹೀಗೆ ಅನೇಕ ರೀತಿಯ ಮಾತುಗಳೆಲ್ಲ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಿಜವಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ಕನ್ನಡಿಗನಿಗೆ ಅಥವಾ ಯಾವುದೇ ಮರಾಠಿಗನಿಗೆ ಗಡಿ ಸಮಸ್ಯೆ ಅನ್ನೋದಿಲ್ಲ ಮತ್ತು ಭಾಷಾ ಸಮಸ್ಯೆ ಅನ್ನೋದು ಕೂಡ ಇಲ್ಲ. ಹಾಗೊಂದೇ ಏನಾದ್ರು ನಮ್ಗೆ ಕಾಣಿಸ್ತದ ಅಂತಂದ್ರೆ ಅದು ರಾಜಕೀಯ ಸಮಸ್ಯೆ ಮಾತ್ರವೇ ಹೊರತಾಗಿ ಕನ್ನಡಿಗರ ಮರಾಠಿಗರ ತೆಲಂಗಾಣರ ಆಂಧ್ರದವರ ಯಾವ ಸಮಸ್ಯೆಯೂ ಕೂಡ ಇಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಈ ರೀತಿಯ ಭಾಷಿಕ ಸಮಸ್ಯೆ ಇರ್ತಿತ್ತು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಹೋಗ್ತಿರ್ತಕ್ಕಂಥ ಜಯದೇವ ತಾಯಿ ಲಿಗಾಡಿ ಅವರನ್ನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡ್ತಾ ಇರಲಿಲ್ಲ ಕನ್ನಡಿಗರು. ಅದೇ ರೀತಿಯಾಗಿ ಬೆಳಗಾವಿ ಕನ್ನಡ ಮೂಲದ ಉತ್ತಮ ಕಾಂಬ್ಳೆ ಅಂತಕ್ಕಂತಹ ವ್ಯಕ್ತಿಯನ್ನ ಅಖಿಲ ಭಾರತ ಮರಾಠಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕೂಡ ಮಾಡ್ತಾ ಇರಲಿಲ್ಲ. ಇವೆರಡು ನಿದರ್ಶನಗಳನ್ನು ಇಟ್ಕೊಂಡರೆ ನಮಗೆ ಯಾವುದೇ ರೀತಿಯ ಭಾಷಿಕವಾದಂತಹ ಸಮಸ್ಯೆಗಳು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಪ್ರಥಮ ದರ್ಜೆ ಕಾಲೇಜಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಸಾಲಿನಲ್ಲಿ ಒಂದು ಯುವ ಸೌರಭ ಇದೇ ಒಂದು ಸ್ಥಳದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇನೆ ಅಂತ ಹೇಳಿ ನಾನು ಪ್ರಿನ್ಸಿಪಲ್ ಕೇಳ್ಕೊಂಡಿದ್ದೇನೆ. ಸುಮಾರು 10-15 ಕಲಾತಂಡಗಳಿರ್ತವೆ, ಬೇರೆ ಜಿಲ್ಲೆಯಿಂದ ಕಲಾವಿದರು ಬರ್ತಾರೆ ಮತ್ತು ಸ್ಥಳೀಯ ಕಲಾವಿದರು ಸೇರಿಸಿ ಒಟ್ಟಲ್ಲಿ ಒಂದು ದಿವಸ ಅದ್ಭುತವಾದ ಕಾರ್ಯಕ್ರಮ ಆಗಿರುವಂತ ತಾವು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಮಾತಾಡಲಿಕ್ಕೆ ಭಾಷೆಯನ್ನು ನಾವೇನಾಗ್ತದೆ ಅದು ಇನ್ನೊಂದು ಅನ್ಯ ಭಾಷೆಗೆ ಅಡಾಪ್ಟ್ ಆಗ್ತಾ ಇದ್ದೀವಿ. ನಾವೇನ್ ಮಾಡ್ತೀವಿ, ಕನ್ನಡ ಭಾಷೆ ಮಾತಾಡ್ತಾ ಆಗ್ತಾ ಅವ್ರು ಯಾರೋ ಬಂದ್ರು ನಾವೇ ಅವ್ರು ಇಂಗ್ಲಿಷ್ ಮಾತಾಡ್ತಕ್ಕಂಥದ್ದು, ನಾವು ಅವ್ರಿಗೆ ನಾವು ನಾವೇ ಹಿಂದೆ ಮಾತಾಡ್ತಕ್ಕಂಥದ್ದು. ನೀವು ಬಾರ್ಡರ್ ಅವ್ರು ಮಹಾರಾಷ್ಟ್ರ ಹೋಗ್ರಿ, ನಾವು ಮೊದಲು ಮರಾಠಿದಾಗ ಮಾತಾಡ್ತೇವೆ. ನೀವು ಈ ಕಡೆ ತಮ್ಮ ತೆಲುಗು ಹೋಗ್ರಿ, ಆಂಧ್ರದಲ್ಲವರು ಕೂಡ ನಮ್ಗೆ ತೆಲುಗಲ್ಲೇ ಮಾತಾಡ್ತಾರೆ. ನಾವ್ಯಾಕೆ ಕನ್ನಡಿಗರಾಗಿ ಕನ್ನಡದಲ್ಲಿ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶಿಸಿಕೊಂಡು ಇವತ್ತು ಕನ್ನಡ ಉತ್ಪಾದಕ ಅಧ್ಯಕ್ಷರಂಥ ಟಿ ಎಸ್ ನಾಗಮಣ್ಣ ಅವರು ನನಗೆ ಮೊಬೈಲ್ ಮೂಲಕ ನಾನು 10 ನಿಮಿಷ ಮಾತಾಡ್ತಿದ್ದಾರೆ ಅವರೇ ಕಾಲೇಜಲ್ಲಿ ಸಿಬ್ಬಂದಿಗೆಲ್ಲ ಶುಭಾಶಯ ತಂದಾಗ ಸಮಯ ಆಗ್ತಾ ಇದೆ. ಆಕ್ಚುಲಿ ಟಿ ಎಸ್ ನಾಗಮಣ್ಣ ಅವರು ರಾಜ್ಯಾಧ್ಯಕ್ಷರು, ನಮ್ಮ ಹನುಮ ಸರ್ ಅವರ ಕಾರ್ಯದರ್ಶಿಗಳು, ಅವರು ಕೂಡ ನಾ ಕಾಲೇಜಿನ ವಿದ್ಯಾರ್ಥಿಗಳು ಶುಭಾಶಯ ಕೋರ್ತೀನಿ ಅಂತ ಹೇಳಿದರು. ಅದು ಕೂಡ ಸಮಯ ಅಭಾವಾಗಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಪರಿಶಿಷ್ಟ ಪಂಗಡದ ಗೋಂಡ, ಟೋಕರೆ, ಕೋಳಿ ಹಾಗೂ ಇನ್ನಿತರ ಕೆಲವು ಜಾತಿಗಳ ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ವರದಿ ಕಡ್ಡಾಯಗೊಳಿಸಿರುವ ಆದೇಶ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ನಿನ್ನೆ ಬೀದರ್ನಲ್ಲಿ ಬೀದರ್ ಜಿಲ್ಲಾ ಗೋಂಡ ಮತ್ತು ಟೋಕರೆ ಕೋಳಿ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ ಅವರಿಗೆ ಸಲ್ಲಿಸಿದರು. ಜಿಲ್ಲೆಯ ಸಚಿವರ, ಶಾಸಕರ ಹಾಗೂ ಗೌಂಡ ಮತ್ತು ಟೋಕರೆ ಕೂಳಿ ಸಮಾಜದ ಮುಖಂಡರ ನಿಯೋಗ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮನ್ನು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ವಿಷಯದ ಬಗ್ಗೆ ಕುಲಕುಂಶವಾಗಿ ಚರ್ಚಿಸಿದಾಗ ಮೇಲಿನ ಸರ್ಕಾರಿ ಆದೇಶವನ್ನು ಹಿಂಪಡೆಯಲು ಆಶ್ವಾಸನೆ ನೀಡಿದ್ದೀರಿ, ಆದರೆ ಆದೇಶ ಹಿಂಪಡೆದಿಲ್ಲ. ಭಾರತ ಸಂವಿಧಾನದ ಪರಿಚಯದ 15ರಲ್ಲಿ ಜಾತಿ, ಧರ್ಮ, ಹುಟ್ಟಿದ ಸ್ಥಳ, ಲಿಂಗ ಇವುಗಳಲ್ಲಿ ಯಾವುದೇ ತಾರತಮ್ಯ ಮಾಡಲು ಅವಕಾಶವಿರುವುದಿಲ್ಲ. ಆದರೆ ಉಲ್ಲೇಖಿತ ಆದೇಶದಲ್ಲಿ 51 ಜಾತಿಗಳ ಪೈಕಿ ಕೇವಲ 12 ಜಾತಿಗಳಿಗೆ ಮಾತ್ರ ಸೀಮಿತಗೊಳಿಸಿ ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ವರದಿ ಕಡ್ಡಾಯಗೊಳಿಸಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಉಂಟು ಮಾಡಲಾಗಿದೆ ಎಂದು ವಿವರಿಸಲಾಗಿದೆ. ಬಸವರಾಜ್ ಮಾಳಿಗೆ ಅವರು ಮಾತನಾಡುತ್ತಾ 1993ರಲ್ಲಿಯೇ ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯನ್ನು ಸರ್ಕಾರ ರಚಿಸಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಲು ಅವಕಾಶ ಕಲ್ಪಿಸಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನ ನೌಕರರ ಒಂದು ಪ್ರಕರಣದಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯವು 1997ರ ಜುಲೈ 7ರಂದು ತೀರ್ಪು ನೀಡಿದ್ದು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದ ಜಿಲ್ಲೆಯ ಜಾತಿ ಪರಿಶೀಲನಾ ಸಮಿತಿಗಳು ಪರಿಶೀಲಿಸಬೇಕಾಗಿದೆ. ಇದರಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಯಾವುದೇ ಪಾತ್ರವಿಲ್ಲದೆ ಎಂದು ಆದೇಶಿಸಿದೆ. ಆದರೂ ಸರ್ಕಾರದ ಈ ಆದೇಶವು ಗೌರವನೀತ ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿದ್ದು ನ್ಯಾಯಾಲಯವು ನೀಡಿದ ತೀರ್ಪಿಗೂ ಸಹ ಧಕ್ಕೆ ಉಂಟಾಗಿದೆ. ಜಗನ ಚಮದರವರು ಮಾತನಾಡುತ್ತಾ ಬೆಳಗಾವಿ ಅಧಿವೇಶನದಲ್ಲಿ ತಾವು ನೀಡಿದ ಆಶ್ವಾಸನೆ ಇಲ್ಲಿವರೆಗೆ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ, ಆದ್ದರಿಂದ ಮಾರ್ಚ್ 7ರಿಂದ ಶಾಂತ ರೀತಿಯಿಂದ ಧರಣಿ ಸತ್ಯಾಗ್ರಹ ಸಂವಿಧಾನ ಬದ್ಧವಾಗಿ ಕೈಗೊಳ್ಳಲು ನಿರ್ಧರಿಸಿದ್ದೇವೆ. ಒಂದು ವೇಳೆ ಸತ್ಯಾಗ್ರಹಕ್ಕೂ ಸ್ಪಂದಿಸದೇ ಇದ್ದಲ್ಲಿ ಬೀದರ್ ಜಿಲ್ಲಾದ್ಯಂತ ಹೋರಾಟ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಲಾಗಿದೆ.
ಜಗನ್ನಾಥ್ ಚಮದರ್, ಬಸವರಾಜ್ ಮಾಳ್ಗಿ, ಅಮೃತರಾವ್ ಚಿಮ್ಕೋಡೆ, ಸಂತೋಷ್ ಜೋಳದಾಪ್ಕಿ, ಪಾಂಡುರಂಗ ಗುರುಜಿ, ಗೊಂಡ ಬಾಬುರಾವ್, ರವಿ ಸಿರ್ಸಿ, ಬೊಮ್ಮೆಗೊಂಡ ಚಿಟ್ಟವಾಡಿ, ಶರಣಪ್ಪ ಖಾಶಂಪುರ್, ಸಂಜು ಕುಮಾರ್ ಸಿರ್ಸೆ, ನಂದಕುಮಾರ್ ಜಮಗೀಕರ್, ರವೀಂದ್ರ ಗುಮ್ಮಾಸ್ತಿ, ರಮೇಶ್ ಖಾಶಂಪುರ್, ಮಲ್ಲಿಕಾರ್ಜುನ್ ತಾಳ್ಮಡ್ಗಿ, ರವೀಂದ್ರ ಬಾಲೆಭಾಯಿ, ವಿಷ್ಣು ಭೋಲೆಸೆರೆ, ಅನಿಲ್ ಚಿಲ್ಲರ್ಗಿ, ಗೋವಿಂದ್ ಜೋಳದಾಪ್ಕ, ಶಿವಶಂಕರ್ ನೀಲಮನ್ನಳ್ಳಿ, ಎಂ ಪಿ ವೈದ್ಯನಾಥ್, ರಮೇಶ್ ಮರ್ಜಪುರ್, ಸತೀಶ್ ಹೊಳಸಮುದ್ರ, ವಿಜಯಕುಮಾರ್ ತೋರಣೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವ್ಯಕ್ತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರ ಸಲುವಾಗಿ ಇದು ವಾಪಸ್ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಸಲುವಾಗಿ ಗೊಂಡ ಮತ್ತು ಟೋಕರಿ ಕೋಲಿಯ ಯುವಕರು ಮತ್ತು ನೌಕರಿ ಸಿಕ್ಕಿರ್ತಕ್ಕಂಥ ಬಂಧುಗಳು ಅವ್ರ ಬೀದಿಗೆ ಬರ್ತಕ್ಕಂಥ ಸಮಯ ಬಂದಿದೆ ಇವತ್ತು. ಅದರ ಸಲುವಾಗಿ ಮೊದಲನೇ ಭಾಗವಾಗಿ ಇವತ್ತು 4ನೇ ತಾರೀಕಿಗೆ ಬೀದಿಗೆ ಬಂದಿಳಿದಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳ 7ನೇ ತಾರೀಕು ಆದಮೇಲೆ ಹಂತವಾದ ಒಂದು ಹೋರಾಟವನ್ನು ಡೌನ್ ಗೊಂಡ ಮತ್ತು ಟೋಕರಿ ಕೋಲಿ ಸಮಾಜದ ಮುಖಂಡರು ಮಾಡಬೇಕಾಗ್ತದೆ, ಇಲ್ಲಿರ್ತಕ್ಕಂಥ ಯುವಕರು ಮಾಡಬೇಕಾಗ್ತದೆ, ಇಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಸ್ಪಂದಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ಇದು ಭಾಳ ಅನ್ಯಾಯ ಇದೆ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ. ಸಂವಿಧಾನ ಬಾಹಿರವಾದಂಥ ಕೆಲಸಗಳು ಭಾಳ ನಡೀತಾ ಇದೆ, ಅದರಲ್ಲಿ ಇದು ಒಂದು ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಇವತ್ತು ತಂದರೆ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯುವ ಸಲಿಂದು ನಾವು ಬಹಳಷ್ಟು ಕಷ್ಟಪಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಏನದಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೌಕರಿ ಬಂದದೆ, 5-6 ಈಗ ಏನಾರ ಒಂದು ವರ್ಷ ದೀಡ್ ವರ್ಷ ಆಗ್ತಾ ಇದೆ, ಅವ್ರಿಗೆ ನೌಕರಿ ಇಲ್ಲ. ಅವ್ರು ಭಾಳಷ್ಟು ಪರೇಷಾನ್ ಅದರ ಮಂದಿ, ಆ ಹುಡುಗರು, ವಿದ್ಯಾರ್ಥಿಗಳು, ಅವ್ರ ತಾಯಿ ತಂದೆಯವರು ಎಲ್ಲರೂ ಭಾಳಷ್ಟು ಪರೇಷಾನ್ ಇದ್ದಾರೆ. ಅದರದ್ದೆಲ್ಲ ಇವು ಅರ್ತ್ಕೊಂಡು ಏನದಂತಂದ್ರೆ ನಾವು ಬೆಳಗಾನ ಅಧಿವೇಶನದಲ್ಲಿ ಹೋಗಿ ಬೊಮ್ಮಾಯಿ ಸಾಬ್ರಿಗೆ ನಾವೆಲ್ಲರೂ ಇವತ್ತೆಲ್ಲಂದ್ರೆ ಬೀದರ್ ಜಿಲ್ಲೆ ಎಲ್ಲ ಮುಖಂಡರು ಶಾಸಕರು ಎಲ್ಲರೂ ಕುಂತ ಅವ್ರಿಗೆ ಕೇಳ್ಕೊಂಡಾಗ ಅವರು 15 ದಿವಸದಲ್ಲಿ ನಾವು ವೆರಿಫಿಕೇಶನ್ ಮಾಡ್ಕೊಸಿ ನಿಮ್ಮ ಸಿಂಧುತ್ವ ಪ್ರಮಾಣ ಪತ್ರ ಅದೇನು ಶ್ರೀರಾಮುಲು ಅವರು ಆದೇಶ ಮಾಡಿದ್ದಾರೆ ಅದು ವಾಪಸ್ ಪಡಿತೀವಿ. ನಿಮಗೇನಂದ್ರೆ ಮುಂದೆ ಸಿಗ್ತಕ್ಕಂಥ ಸರಳ ರೀತಿಯಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆ ನಾನು 15 ದಿವಸದಲ್ಲಿ ಮಾಡ್ತೀನಂತ ಇವತ್ತು ಬೊಮ್ಮಾಯಿ ಸರ್ಕಾರ ಅವರು ಇವತ್ತು ಬಸವರಾಜ ಬೊಮ್ಮಾಯಿ ಸಾಬರು ಹೇಳಿದರು. ಅದ್ರಾಗ ಅದಲ್ದೇ ಬಸವ ಕಲ್ಯಾಣ ಎಲೆಕ್ಷನ್ದಲ್ಲಿ ಕೂಡ ಪ್ರತಿಯೊಂದು ಎಲೆಕ್ಷನ್ನಲ್ಲಿ ಇದ್ರ ಕ್ಯಾಂಪೇನ್ನ ಸಮೇತನೇ ಅವ್ರು ಹೇಳಿದ್ದಾರೆ. ನಾನು ಅದು ಆದಷ್ಟು ಜಲ್ದಿ ವಾಪಸ್ ಪಡಿತೀನಿ ಅಂತ ಹೇಳಿದ್ರೆ ಅದು ಇನ್ನೂವರೆಗೆ ಪಡೆದಿಲ್ಲ. ಅದಕ್ಕೆ ದಯಮಾಡಿ ಏನದಂತಂದ್ರೆ ಅವ್ರು ವಾಪಸ್ ಬಿಡಬೇಕು. ಇಲ್ಲೋದ್ರ ಮುಂದೆ ಏನದಂತಂದ್ರೆ 7ನೇ ತಾರೀಕಿಲಿಂದ ನಮ್ಮ ರೂಪರೇಷನ್ನು ಬೇರೆ ಆಗ್ತದೆ. ಇವತ್ತು ನಾವು ಏನಾದರೂ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ ಡಿ ಸಿ ಮುಖಾಂತರ ಅವರಿಗೆ ಬೊಮ್ಮಾಯಿ ಸಾಬರಿಗೆ. ಅದಕ್ಕೆ ಏನದಂತಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಏನದಂದ್ರೆ ಅದಕ್ಕೆ ನಾವು ಏನೇ ಹೋರಾಟ ಮಾಡಿದ್ರು ಅದಕ್ಕೆ ಆದೇಶ ಪಡೀಲ ಅವ್ರದ್ರು ಅದಕ್ಕೆ ಏನದಂದ್ರೆ ಸರ್ಕಾರನೇ ಅದಕ್ಕೆ ಹೊಣೆಗಾರ ಅಂತ ಹೇಳಿ ಇವತ್ತು ನಾನು 2 ಮಾತು ಮುಗಿಸ್ತೀನಿ. ಬೀದರ್ನ ಗಣೇಶ್ ನಗರ ಮಹಿಳಾ ಭಜನಾ ಮಂಡಳಿ, ಗಣೇಶ್ ನಗರ ಅಭಿವೃದ್ಧಿ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಬೀದರ್ನ ಮೈಲೂರು ರಸ್ತೆಯಲ್ಲಿರುವ ಗಣೇಶ್ ಮಂದಿರದಲ್ಲಿ ಜನಪದ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ಹಿಂದೂಪರ ಸಂಘಟನೆಯ ರಾಮಕೃಷ್ಣ ಸಾಳೆವರು ಮಾತನಾಡುತ್ತಾ ಗಣೇಶ್ ನಗರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳನ್ನು ಅದ್ಭುತವಾಗಿವೆ ಎಂದರು. ಬೀದರ್ನ ಗಣೇಶ್ ನಗರದ ಹಿರಿಯ ಜೀವಿ ರಾಮಕೃಷ್ಣ ಸಾಳೆಯವರು ಮಾತನಾಡುತ್ತಾ ಬೀದರ್ನ ಗಣೇಶ್ ನಗರದಲ್ಲಿರುವ ಗಣೇಶ್ ನಗರ ಮಹಿಳಾ ಭಜನಾ ಮಂಡಳಿಯವರು ಪ್ರತಿ ಸೋಮವಾರ ಭಜನೆ ಮಾಡುವುದರಿಂದ ಬಡಾವಣೆಯಲ್ಲಿ ಸುಖ ಶಾಂತಿ ನೆಲೆಸಿದೆ ಎಂದು ಹೇಳಿದರು. ನಿವೃತ್ತ ಡಿಡಿಪಿ ಅಮೃತ್ ಪೇಟೆದ ಅವರು ಮಾತನಾಡುತ್ತಾ ಬೀದರ್ ನಗರಸಭೆಯ ವ್ಯಾಪ್ತಿಯ ಗಣೇಶ್ ನಗರದಲ್ಲಿನ ಮೂಲಭೂತ ಸೌಲಭ್ಯಗಳು ಕಲ್ಪಿಸಬೇಕೆಂದು ಬೀದರ್ ನಗರಸಭೆ ನೂತನ ಸದಸ್ಯರಾದ ಪ್ರಭುಶೆಟ್ಟಿ, ಮಾಣಿಕಪ್ಪ, ಜ್ಞಾನಹೊರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರು. ಬೀದರ್ ನಗರಸಭೆ ನೂತನ ಸದಸ್ಯರಾದ ಪ್ರಭುಶೆಟ್ಟಿ, ಮಾಣಿಕಪ್ಪ, ಜ್ಞಾನ ಹೊರ ಅವರು ಮಾತನಾಡುತ್ತಾ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರೆ ಅವರಿಗೆ ಅವರ ಶಾಸಕರ ಅನುದಾನದಲ್ಲಿ ಗಣೇಶ್ ನಗರ ಬಡಾವಣೆಯಲ್ಲಿ 3 ರಸ್ತೆ ಕಾಮಗಾರಿಗಳು ಇಟ್ಟುಕೊಳ್ಳಲು ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಭರವಸೆ ನೀಡಿದರು. ಗಣೇಶ್ ನಗರ ಬಡಾವಣೆಯ ನಾಗರಿಕರೊಬ್ಬರು ಬಡಾವಣೆಯ ಸಮಸ್ಯೆಗಳ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪೂಜೆ ಶ್ರೀ ರಾಜಶೇಖರ ಸ್ವಾಮಿ ಗೋರ್ಟ, ನಗರಸಭೆ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀಬಾಯಿ, ಶಂಕರಪ್ಪ ಹಂಗರ್ಗಿ, ಚಂದ್ರಕಾಂತ್ ಹೆಬ್ಬಳೆ, ಪ್ರಭುಶೆಟ್ಟಿ ಬುಳ್ಳ, ಜಯರಾಜ್ ಖಂಡ್ರೆ, ವೀರಭದ್ರಪ್ಪ ಭೂಯ್ಯ, ವಿಜಯಕುಮಾರ್ ಸೋನರೆ, ಶ್ರೀಮತಿ ರಾಣಿ ಸತ್ಯಮೂರ್ತಿ, ಶ್ರೀಮತಿ ಶ್ರೀದೇವಿ ಅಣ್ಣಾರಾವ್ ಎರ್ನಳ್ಳಿ, ಭಾರತಿ ವಸ್ತ್ರದವರು ಸೇರಿದಂತೆ ಗಣೇಶ್ ನಗರದ ನಾಗರಿಕರಿದ್ದರು. ಸವಿಸ್ತಾರವಾಗಿ ನುಡಿಗಳು ಹೇಳಿದರೆ ಪ್ರಭುಶೆಟ್ಟಿ ಬುಳ್ಳ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಓಣೆ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಅದಕ್ಕೆ ಓಣಿಯ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಂದ ತಮ್ಮ ಮತ್ತೊಂದು ಸಲ ನಮ್ಮೆಲ್ಲರನ್ನು ಆಶೀರ್ವದಿಸಲು ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಬಡಾವಣೆ ಹಿರಿಯರು ಅಮೃತ ಬೆಟ್ಟದವರು ಅವರಿಗೆ ಡಾಕ್ಟರ್ ರಾಜಶೇಖರ ಸ್ವಾಮೀಜಿ ಅವರಿಗೆ ಸನ್ಮಾನ ಮಾಡಿದಂಥ ಬೆಟ್ಟದವರಿಗೆ ಧನ್ಯವಾದಗಳನ್ನಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯಲ್ಲಿ ನಮ್ಮ ಸಾಯ ಸರ್ ಬಂದು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳ. ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥ
ನಮ್ಮವಾಣಿಯವರ ಅಂತ ಈ ಒಂದು ಬೆಟ್ಟ ಅಪ್ರೂ ಬೆಟ್ಟದವರು ಮಾತಾಡ್ತಾರೆ ನಿನ್ನೊಳಗಿರುವನು ತಮ್ಮ ಪರಮ ಸದ್ಗುರು ಪರ ಬ್ರಹ್ಮ ನಿನ್ನೊಳಗಿರುವನು ತಮ್ಮ ಸದ್ಗುರು ಪರ ಬ್ರಹ್ಮ ತಿಳಿದುಕೊಳ್ಳೋ ಹಿಂದಿನ ಕರ್ಮ ನೀನು ತಿಳಿದು ಮಾಡೋ ದಾನಾದರು ಜನರಿಂದ ಹುಟ್ಟಿರ್ತಕ್ಕಂತಹ ನುಡಿಗಳು ಪದಗಳು ಇದನ್ನ ಯಾಕೆ ಹೇಳಿದ್ರು ಯಾರು ಹೇಳಿದ್ರು ಅಂದ್ರೆ ನಮ್ಮ ಬಡಾವಣೆ ಬಹಳ ಒಳ್ಳೆ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇರ್ತವೆ ತಮಗೆ ತಿಳಿಸ್ಬೇಕಂದ್ರೆ ಸತತವಾಗಿಯೂ ಪ್ರತಿ ವಾರ ಸೋಮವಾರದಂದು ಮಹಿಳಾ ಭಜನೆ ಉತ್ತಮ ರೀತಿಯಲ್ಲಿ ನಡೀತದೆ ಅದರಲ್ಲಿ ಬಹಳ ರೀತಿಯಲ್ಲಿ ಆಸಕ್ತಿ ವಹಿಸಿ 21 ಜನ ಸದಸ್ಯರಿದ್ದಾರೆ ಬಹಳ ಶ್ರೇಷ್ಠವಾದಂಥ ವಿಚಾರಗಳನ್ನು ಹೊಂದಿರುವಂಥವರು ದೇವರ ಮೇಲೆ ಭಯ ಭಕ್ತಿ ಇಟ್ಟುಕೊಂಡು ಭಜನೆಯನ್ನು ಮಾಡ್ತಾ ಇರ್ತಾರೆ ಅದರ ಪರಿಣಾಮವಾಗಿಯೇ ಏನು ಈ ಓಣಿಯ ಜನರೆಲ್ಲರೂ ಒಂದು ಮನಸ್ಸಿನಿಂದ ನಡ್ಕೊಳ್ಳುವಂಥ ಶಕ್ತಿ ಬಂದಿದೆ ನಗರಸಭೆಯ ನೂತನ ಸದಸ್ಯರನ್ನು ಕರೆಸಿ ಅವ್ರ ಕೈಲಿ ಇದ್ರ ಉದ್ಘಾಟನೆಯನ್ನು ಮಾಡಿಸಿ ನಮ್ಮ ಈ ಓಣಿಯ ಬೇಡಿಕೆಗಳನ್ನು ಅವ್ರ ಮುಂದಿಟ್ಟಿದ್ದೀವಿ ನಮ್ಮ ಮಿತ್ರರಾದಂಥ ಬುಳ್ಳ ಅವರು ಏನೇನು ಕೇಳಬೇಕು ಅಂದಾಗ ಕೇಳೋದು ಭಾಳಷ್ಟು ಇರ್ತದೆ ಭಾಳಷ್ಟು ಹೇಳಿದಾಗ ಅವರಿಗೂ ಹೀಗಾಗ್ತದೆ ಯಾವುದು ನೆನಪು ಯಾವುದಿಲ್ಲೋ ಹೋಗ್ಬಿಡ್ತದೆ ಅದಕ್ಕೆ ಒಂದೆರಡೇ ಹೇಳ್ರಿ ಅಂದ್ರೆ ಮತ್ತವರು ಎರಡು ಮೂರು ಹೇಳ್ಯಾರ ಆದರೂ ನನ್ನ ವಿನಂತಿ ಏನಂದ್ರೆ ಹೇಳಿದಷ್ಟು ನೀವು ಮಾಡಿದ್ರೆ ಅಂದ್ರೆ ಮತ್ತೊಂದು ನಮಗೂ ಹೇಳೋಕ್ಕಾಗ್ತದೆ ಇದು ನಮ್ಮ ಓಣಿ ಬಹಳ ಬಹುಶಃ ಈ ಗಾಂಧಿಗಂಜಿನಿಂದ ಈಚೆಗೆ ಮಾನ್ಯತೆ ಪಡೆದಂತಹ ಲೇಔಟ್ನಲ್ಲಿ ಇದು ಮೊದಲನೇದಂದ್ರೆ ತಪ್ಪಿಲ್ಲ 1987ರಲ್ಲಿ ಇದು ಲೇಔಟ್ ಆಗಿದೆ ಇದಕ್ಕೂ ನಂತರ ಆಗಿರೋ ಲೇಔಟ್ನಲ್ಲಿ ನಾವು ನೋಡಿದರೆ ಅಲ್ಲಿ ರಸ್ತೆಗಳು ಅಲ್ಲಿ ಚರಂಡಿ ಅಲ್ಲಿ ವಿದ್ಯುತ್ ದೀಪ ಅವನ್ನೆಲ್ಲ ನೋಡಿದರೆ ನಾವು ಭಾಳ ಹಿಂದೆ ಉಳಿದಿದ್ದೀವಿ ಇದು ನಮ್ಮ ಪ್ರಭುಶೆಟ್ಟಿಯವರು ಕೂಡ ಕಣ್ಣಿಲ್ಲಿ ಕಂಡುಕೊಂಡಂಥ ಸಂಗತಿ ಬುಳ್ಳ ಸಾಹೇಬರು ಹೇಳಿದಂಗೆ ಇವತ್ತು ಆಲ್ರೆಡಿ 3 ಪ್ರಪೋಸಲ್ ಮಾಡಿದ್ವಿ ಈ ರೋಡಂತೂ ಪ್ರಪೋಸಲ್ ಆಗಿದೆ ಅವು ಎರಡಂತೂ ಸ್ವಲ್ಪ ಆಗಿದೆ ಸ್ವಲ್ಪ ಬಿಟ್ಟಿದ್ದೆ ಒಳ್ಳೇದು ಏನಿದೆ ಅಂತಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ MLC ಇದರ ಬಜೆಟ್ನಲ್ಲಿ ಪ್ರಪೋಸಲ್ ಮಾಡಿದ್ದೀವಿ ಮತ್ತು ಆದಷ್ಟು ಬೇಗ ಅವ್ರು ಅಗರ MLC ಬಜೆಟ್ನಲ್ಲಿ ಅವ್ರು ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಮ್ದೇನು ಅಧ್ಯಕ್ಷ ಸ್ಥಾನ ಏನು ಗ್ರಹಣ ಆಗ್ತದೆ ಆ ನಂತರ ಏನದ ಅಂತಂದರೆ ಇಲ್ಲ 3 ರೋಡ್ಗಳನ್ನು ನಾನು ಪ್ರಪೋಸಲ್ ಮಾಡಿ ನಿಮ್ಗೆ ಮಾಡಿಕೊಡೋಂಥ ಆಶ್ವಾಸ ಕೊಡ್ತೀನಿ ಈ 3 ರೋಡ್ಗಳನ್ನು MLC ಫಂಡ್ನಲ್ಲಿ ಆಲ್ರೆಡಿ ನಾನು ಪ್ರಪೋಸಲ್ ಮಾಡೀವಿ ರಘುನಾಥ್ ಮಲಕಾಪುರ ಫಂಡ್ನಲ್ಲಿ ಈ ಉಳಿದಿನ ರೋಡ್ಗಳು ಏನದಂದ್ರೆ ಅವ್ರು ಅಗರ್ ಅವ್ರ ನಿಧಿಯಲ್ಲಿ ಆಗ್ತಾ ಇಲ್ಲ ಅಂತಂದಾಗ ನಾನು ನಮ್ಮ ಅಧ್ಯಕ್ಷರ ಸ್ಥಾನ ವಹಿಸ್ಕೊಂಡ ಕೆಲವೇ ದಿನಗಳಲ್ಲಿ ಅಂದ್ರೆ ವರ್ಷ 8 ವರ್ಷ ಅಲ್ಲ ಒಂದು ತಿಂಗಳು ಈಗ ಅಧ್ಯಕ್ಷ ಆಗಿದ್ದು ಒಂದು ತಿಂಗಳು 15 ದಿವಸನೋ 20 ದಿವಸದಾಗ ನಾನು ಪ್ರಪೋಸಲ್ ಮಾಡ್ತೀನಿ ಮಾಡೋಂಥದ್ದು ಈ ಇಯರ್ದಾಗಿ 3 ರೋಡ್ಗಳನ್ನು ಮುಗಿಸೋಂಥ ನಾನು ಕೆಲಸ ಮಾಡ್ತೀನಿ ಅದು ಅಷ್ಟೋರ್ದು ನಾನೇ ಆಶ್ವಾಸ ಹೇಳ್ತೀನಿ ಅವರಿಗೂ ಸ್ವಲ್ಪ ಬರ್ತದೆ ಮಾಡಿಕೊಡ್ತೀನಿ ಈ ಲೈಟು ಏನಾಗಲಿ ಅಂತ ಇದು ನಮ್ಮ ಕೈಯಲ್ಲಿದೆ ನಾನು ಇದು ಮಾಡಿಕೊಂಡು ಇದು ಸರಿಪಡಿಸ್ಕೊಡ್ತೀನಿ March 15ರಂದು ಬೀದರ್ನಲ್ಲಿ ಬಹುಜನ ಸಮಾಜ ಪಾರ್ಟಿ ಸಂಸ್ಥಾಪಕ ದಿವಂಗತ ಕಾಂಶಿರಾಮರ 86ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ BSP ರಾಜ್ಯ ಸಂಯೋಜಕರಾದ ಗೋಪಿನಾಥ್ ಅವರು ಹಬ್ಸಿ ಗೆಸ್ಟ್ ಹೌಸ್ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು BSP ರಾಜ್ಯ ಸಂಯೋಜಕರಾದ ಗೋಪಿನಾಥ್ ಅವರು ಬೀದರ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬಹುಜನ ನಾಯಕ ಮ್ಯಾನ್ವಾರ್ ಕಾಂಶಿರಾಮ್ ಸಾಹೇಬರ 99ನೇ ಜಯಂತಿಯ ಅಂಗವಾಗಿ ಭಾರತ ಸಂವಿಧಾನದ ಸಂರಕ್ಷಣೆ ಮತ್ತು ಬಹುಜನರ ಹಕ್ಕುಗಳ ಸುರಕ್ಷತೆಯ ಉದ್ದೇಶದೊಂದಿಗೆ ರಾಜ್ಯದ 4 ವಿಭಾಗೀಯ ಮಟ್ಟದ ಜನಗ್ರಹ ಸಮಾವೇಶಗಳನ್ನು ಸಂಘಟಿಸಲು ತೀರ್ಮಾನಿಸಲಾಗಿದೆ ಎಂದರು March 13ರಂದು ಬೆಳಗಾವಿಯಲ್ಲಿ March 15ರಂದು ಬೀದರ್ನಲ್ಲಿ March 17ರಂದು ಮೈಸೂರು ಮತ್ತು March 18ರಂದು ಬೆಂಗಳೂರಿನಲ್ಲಿ ಈ ಸಮಾವೇಶಗಳು ನಡೆಯಲಿವೆ ಎಂದು ವಿವರಿಸಿದರು
ಬಿಎಸ್ಪಿ ಸ್ವಾಮಿದಾಸ್ ಕೆಂಪನೂರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬಹುಜನ ನಾಯಕ ಮ್ಯಾನುವೇರ್ ಕ್ಯಾಂಚಿರಾಮ್ ಸಾಹೇಬರ 99ನೇ ಜಯಂತಿಯ ಅಂಗವಾಗಿ ಭಾರತ ಸಂವಿಧಾನದ ಸಂರಕ್ಷಣೆ ಮತ್ತು ಬಹುಜನರ ಹಕ್ಕುಗಳ ಸುರಕ್ಷತೆಯ ಉದ್ದೇಶದೊಂದಿಗೆ ರಾಜ್ಯದ 4 ವಿಭಾಗೀಯ ಮಟ್ಟದ ಜನಗ್ರಹ ಸಮಾವೇಶಗಳನ್ನು ಸಂಘಟಿಸಲು ತೀರ್ಮಾನಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಎಸ್ಪಿಯ ನಾಯಕರಾದ ಅಂಕುಶ್ ಗೋಖಲೆ, ಲಕ್ಷ್ಮಣ್ ಭೋದಿ, ದತ್ತು ಸೂರ್ಯವಂಶಿಯವರು ಸೇರಿದಂತೆ ಬಿಎಸ್ಪಿ ಬೀದರ್ ಜಿಲ್ಲೆಯ ನಾಯಕರು ಇದ್ದರು. ಬಹಳ ಅವಶ್ಯಕವಾದ್ಯಾವುದಾದ್ರೆ ಭೂಮಿ ಬಂಡವಾಳ ಮತ್ತು ಸೇವೆಗಳಲ್ಲಿ ಸಮಾನವಾದ ಅವಕಾಶ ನೀಡಬೇಕಂತೇಳಿ ಸಂವಿಧಾನದ ಆರ್ಟಿಕಲ್ 30 ಆಗಿದೆ. 12 ಕೋಟಿ ಮಂದಿ ನಿರುದ್ಯೋಗಿಗಳಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎಸ್ ಸಿ ಎಸ್ ಟಿಗಳು ಈ ಒಂದು ಕ್ರಮದ ನೇರ ಬಲಿಪಶುಗಳಾಗಿದ್ದಾರೆ, ಕರ್ತಕಗೊಳಿಸ್ತಾ ಇದೆ. ಆ ಕಾರಣದಿಂದಾಗಿ ವರಗುತ್ತಿಗೆ ನೀಡೋದನ್ನು ರದ್ದುಪಡಿಸಬೇಕು. ಅದೇ ರೀತಿ ಖಾಸಗಿ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಬೇಕಂತೇಳಿ ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ತಮ್ಮಲ್ಲಿ ನಾನು ಹೃತ್ಪೂರ್ವಕ ವಿನಂತಿ ಮಾಡ್ಕೋತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ. ಜಾಗ ಇನ್ನು ಫಿಕ್ಸ್ ಆಗಿಲ್ಲ, ಇವತ್ತು ನಾಳೆ ನಮ್ಮ ನಾಯಕರೆಲ್ಲ ಮಾತಾಡಿ ಜಾಗ ಫಿಕ್ಸ್ ಮಾಡ್ತಾರೆ. ಈ ಎಲ್ಲ ಹಕ್ಕೊತ್ತಾಯಗಳನ್ನ ನಾವಿವತ್ತು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ 4 ಕಡೆ ವಿಭಾಗೀಯ ಮಟ್ಟದ ಸಮಾವೇಶಗಳನ್ನು ಮಾಡ್ತಾಯಿದ್ದೀವಿ. ಬೆಳಗಾವಿಯಲ್ಲಿ 13ನೇ ತಾರೀಕು, ಮಾರ್ಚ್ 13, ಮಾರ್ಚ್ 15 ಬೀದರ್ನಲ್ಲಿ, ಮಾರ್ಚ್ 17ರಂದು ಮೈಸೂರಲ್ಲಿ, ಮಾರ್ಚ್ 18ರಂದು ಬೆಂಗಳೂರಲ್ಲಿ ಮಾನ್ಯವಾರ ಕಾಂಶಿರಾಮ್ ಸಾಹೇಬರ ಜಯಂತಿಯ 89ನೇ ಜಯಂತಿ ನಿಮಿತ್ತವಾಗಿ ಇದನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಯೋಜಕರಾದ ಮಾನ್ಯ ಮಾರಸಂದ್ರ ಮುನಿಯಪ್ಪನವರು, ನಾನು ಗೋಪಿನಾಥ್, ಮತ್ತು ಮೂರನೇವರು ನಮ್ಮ ಸುರೇಂದ್ರ ಸಿಂಗ್ ಕಲವರಿ ಅವರು, ನಾಲ್ಕನೇವರು ದಿನೇಶ್ ಸಿಂಗ್ ದಿನೇಶ್ ಗೌತಮ್ಜಿಯವರು, ಹಾಗೂ ಆಯಾ ಜಿಲ್ಲೆಗಳಲ್ಲಿ ಆಯಾ ವಿಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು, ಆಯಾ ಜಿಲ್ಲೆಗಳಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ನಾಯಕರು, ಮುಖಂಡರು ಹಾಗೂ ವಿಧಾನಸಭಾ ಕಾರ್ಯಕರ್ತರು ಅಪ್ ಟು ಬೂತ್ ಕಾರ್ಯಕರ್ತರ ತನಕ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಇತ್ತು ಅಂದ್ಕೊಂಡಿದ್ವಿ. ಮಾರ್ಚ್ 15 ಅದ್ಧೂರಿಯಾಗಿ ಸುಮಾರು 10,000 ಮಂದಿನ ಸೇರಿಸಿ ಮಾಡಬೇಕು ಅಂತೇಳಿ ನಿರ್ಧಾರ ಆಗಿದೆ. ಈ ಕಾರ್ಯಕ್ರಮವನ್ನು ನಾವು ಜನಜಾಗೃತಿಗೂ ಬಳಸೋದಲ್ಲದೆ ಸರ್ಕಾರಕ್ಕೆ ತನ್ನ ಕರ್ತವ್ಯವನ್ನು ನೆನಪಿಸಿ ಸಂವಿಧಾನಬದ್ಧವಾಗಿ ನೀವು ಆಡಳಿತ ನಡೆಸಿ ಅಂಥೇಳಿ ಎಚ್ಚರಿಕೆ ಕೊಡಲಿಕ್ಕೆ ನಡೆಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಜನಾಗ್ರಹ ಸಮಾವೇಶ ಅಂತ ಇದನ್ನು ನಾವು 4 ವಿಭಾಗಗಳಲ್ಲಿ ಮಾಡ್ತಾಯಿದ್ದೀವಿ. ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಂಯೋಜಕರಾದಂಥ ಸನ್ಮಾನ್ಯ ಶ್ರೀ ಎಂ ಗೋಪಿನಾಥ್ ಸರ್ ಅವರು ಅವರ ಮಧ್ಯಸ್ಥಿಕೆಯಲ್ಲಿ ಇವತ್ತು 15ನೇ ತಾರೀಕಿಗೆ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರ ಮಾನ್ಯವರ ದಾದಾ ಕಾಂಶಿರಾಮ್ ಸಾಹೇಬರ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಜನಾಗ್ರಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಬೀದರ್ ವಲಯ ಮಟ್ಟದಿಂದ ಇವತ್ತು 15ನೇ ತಾರೀಕನ್ನು ನಾವು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ನಿನ್ನೆ ನಾವು ಕರೆದೀವಿ. ಅದರ ಅಂಗವಾಗಿ ಎಲ್ಲ ಒಂದು ನಿರ್ಧಾರ ತೆಗೆದುಕೊಂಡು ಏನೆಲ್ಲ ಕಾರ್ಯಕ್ರಮಗಳು 15ನೇ ತಾರೀಕು ಇರ್ತಾವ ಅಂತ ಒಂದು ವಿಚಾರವಾಗಿ ಇವತ್ತು ತಮಗೆಲ್ಲ ಕರೆದೀವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.